ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತ ಅಲೆಮಾರಿ ಮತ್ತು ಆದಿವಾಸಿ ಜನಾಂಗದ ಯುವಕರಾಗಿರ್ಬೋದು, ಯುವತಿಯರಿಗಾಗಿರ್ಬೋದು, ಮತ್ತೆ ನಿರುದ್ಯೋಗ ಜನರೇನಿರ್ತಾರೆ ಅಂದ್ರೆ ಉದ್ಯೋಗ ಇಲ್ಲದ ಜನರೇನಿರ್ತಾರೆ ಈ ಒಂದು ಪರಿಶಿಷ್ಟ ಪಂಗಡದಲ್ಲಿ, ಅಂಥವ್ರಿಗೆ ತಮ್ಮದೇ ಆದಂತ ಒಂದು ಹೊಸ ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಸಣ್ಣ ಪ್ರಮಾಣದ ಉದ್ಯಮವನ್ನ ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಸಾರಿಗೆ ವಾಹನಗಳನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ 3.5 ಲಕ್ಷ ರೂಪಾಯಿ ಹಣವನ್ನ ಉಚಿತವಾಗಿ ಈ ಒಂದು ಪರಿಶಿಷ್ಟ ಪಂಗಡದವರಿಗೆ ನೀಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನೀವೇನಾದರೂ ಪರಿಶಿಷ್ಟ ಪಂಗಡದವರು ಆಗಿದ್ರೆ, ಅಲೆಮಾರಿ ಮತ್ತು ಆದಿವಾಸಿ ಜನಾಂಗದವರು ಆಗಿದ್ರೆ, ನಿಮಗೆ ನಿಮ್ಮದೇ ಆದಂತಹ ಹೊಸ ವ್ಯಾಪಾರ ಅಂದ್ರೆ ಯಾವುದೇ ರೀತಿಯ ವ್ಯಾಪಾರ ಆಗಿರ್ಬೋದು, ಒಂದು ಬೇಕರಿ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಕಿರಾಣಿ ಶಾಪ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ತರಕಾರಿ ಅಂಗಡಿ ಓಪನ್ ಮಾಡೋದಾಗಿರ್ಬೋದು, ಮತ್ತೆ ಏನು ಹಣ್ಣಿನ ಅಂಗಡಿನ ಓಪನ್ ಮಾಡೋದಾಗಿರ್ಬೋದು, ಹಾಲಿನ ವ್ಯಾಪಾರ ಮಾಡುವಂಥದ್ದಾಗಿರ್ಬೋದು, ಯಾವುದೇ ಒಂದು ಜೆರಾಕ್ಸ್ ಅಂಗಡಿಯನ್ನ ಹಾಕೋದಾಗಿರ್ಬೋದು, ಈ ರೀತಿಯಾಗಿ ತಮ್ಮದೇ ಆದಂಥ ಒಂದು ಯಾವುದೇ ಒಂದು ಹೊಸ ವ್ಯಾಪಾರವನ್ನ ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿ 3.5 ಲಕ್ಷ ರೂಪಾಯಿ ಹಣವನ್ನ ಉಚಿತವಾಗಿ ನೀಡಲಾಗುತ್ತೆ. ಹಾಗಾದ್ರೆ ಜೊತೆಗೆ ಸಣ್ಣ ಪ್ರಮಾಣದ ಉದ್ಯಮಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿ 3.5 ಲಕ್ಷ ರೂಪಾಯಿ ಹಣವನ್ನ ಈ ಒಂದು ಪರಿಶಿಷ್ಟ ಪಂಗಡದವರಿಗೆ ಉಚಿತವಾಗಿ ನೀಡಲಾಗುತ್ತೆ. ಅಂದ್ರೆ ಸಣ್ಣ ಪ್ರಮಾಣದ ಉದ್ಯಮ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ಕುರ್ಕುರಿ ಫ್ಯಾಕ್ಟರಿಯನ್ನ ಹಾಕೋದಾಗಿರ್ಬೋದು, ಚಾಕ್ಲೇಟ್ ಫ್ಯಾಕ್ಟರಿಯನ್ನ ಹಾಕೋದಾಗಿರ್ಬೋದು, ಮತ್ತೆ ಈ ಒಂದು ಪ್ಲೇಟ್ಗಳನ್ನ ತಯಾರು ಮಾಡುವಂತಹ ಸಣ್ಣ ಪುಟ್ಟ ಫ್ಯಾಕ್ಟರಿಗಳನ್ನ ಹಾಕೋದಾಗಿರ್ಬೋದು, ಈ ರೀತಿ ಯಾವುದೇ ಒಂದು ಸಣ್ಣ ಪ್ರಮಾಣದ ಉದ್ಯಮಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತ ಅಲೆಮಾರಿ ಮತ್ತು ಆದಿವಾಸಿ ಜನಾಂಗದವರಿಗೆ 3.5 ಲಕ್ಷ ರೂಪಾಯಿ ಹಣವನ್ನ ಉಚಿತವಾಗಿ ನೀಡಲಾಗುತ್ತೆ. ಇನ್ನು ಸಾರಿಗೆ ವಾಹನಗಳನ್ನ ಖರೀದಿ ಮಾಡೋದಕ್ಕೆ ಈ ಒಂದು 3.5 ಲಕ್ಷ ರೂಪಾಯಿ ಹಣವನ್ನ ನೀವು ಫ್ರೀಯಾಗಿ ಯೂಸ್ ಮಾಡ್ಕೊಳ್ಬಹುದು. ಸಾರಿಗೆ ವಾಹನಗಳು ಅಂದ್ರೆ ಗೊತ್ತಿರ್ಬೋದು, ಪ್ಯಾಸೆಂಜರ್ ಆಟೋ ಆಗಿರ್ಬೋದು, ಮತ್ತೆ ಪ್ಯಾಸೆಂಜರ್ ಟ್ರಕ್ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಮತ್ತೆ ಏನು ಈ ಒಂದು ಟೆಂಪೋಗಳನ್ನ ಖರೀದಿ ಮಾಡೋದಾಗಿರ್ಬೋದು ಸಾರಿಗೆ ವಾಹನಗಳು ಅಂತ, ಮತ್ತೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಸ್ತುಗಳನ್ನ ಸಾಗಿಸುವಂತ ಸಾರಿಗೆ ವಾಹನಗಳಾಗಿರ್ಬೋದು, ಇವುಗಳನ್ನ ಖರೀದಿ ಮಾಡೋದಕ್ಕೆ 3.5 ಲಕ್ಷ ರೂಪಾಯಿ ಹಣವನ್ನ ಉಚಿತವಾಗಿ ಈ ಜನಾಂಗದವರಿಗೆ ನೀಡಲಾಗುತ್ತೆ. ಹಾಗಾದ್ರೆ ಈ ಒಂದು ಪರಿಶಿಷ್ಟ ಪಂಗಡದ ಅಲೆಮಾರಿ ಮತ್ತು ಆದಿವಾಸಿ ಜನಾಂಗದವರು ಏನಿರ್ತಾರೆ, ಇವರು ಆನ್ಲೈನ್ ಮುಖಾಂತರ ಈ ಒಂದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಗೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಿ ಈ ಒಂದು 3.5 ಲಕ್ಷ ರೂಪಾಯಿ ಹಣವನ್ನ ಉಚಿತವಾಗಿ ಪಡೆಯೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಈ ಒಂದು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋಕೆ ಸ್ಟಾರ್ಟ್ ಆಗಿರುವಂತಹ ದಿನಾಂಕ ನೋಡ್ತಿರ್ಬೋದು, 37 ಅಂದ್ರೆ ಇವತ್ತಿಂದಾನೇ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋಕೆ ಪ್ರಾರಂಭ ಮಾಡಲಾಗಿದೆ. ಮತ್ತೆ ಅಂತಿಮ ದಿನಾಂಕವನ್ನ ನಾವು ನೋಡೋದೈತಂದ್ರೆ 25/8 ಅಂದ್ರೆ ಬರ ತಿಂಗಳ 25ನೇ ತಾರೀಕುವರೆಗೂ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋಕೆ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗಡೆಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರಬಹುದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಗೆ ಆನ್ಲೈನ್ ನಲ್ಲಿ ಅನ್ವಯಿಸಿ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ಇಲ್ಲಿ ಆನ್ಲೈನ್ ನಲ್ಲಿ ಅನ್ವಯಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋಕೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಯಾವ ರೀತಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ನ ಫುಲ್ಫಿಲ್ ಮಾಡ್ಬೇಕನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಮೇಲೆ ಹೆಡ್ಲೈನ್ಸ್ ಅಲ್ಲೇ ನೋಡ್ತಿರ್ಬೋದು 3.5 ಲಕ್ಷ ಸಹಾಯಧನ ಅಂತ ಕೊಡಲಾಗಿದೆ. ಅಂದ್ರೆ 3.5 ಸಾವಿರ ರೂಪಾಯಿ ಹಣವನ್ನ ಫ್ರೀಯಾಗಿ ಕೊಡ್ತಾರೆ ನಿಮ್ಗೆ. ಅಂದ್ರೆ ನಿಮ್ಗೆ ಯಾವುದೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಅದರಲ್ಲಿ 3.5 ಲಕ್ಷ ರೂಪಾಯಿ ಹಣವನ್ನ ನಿಮ್ಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ, ಉಳಿದಂತ ಹಣವನ್ನ ಬ್ಯಾಂಕ್ ಗಳ ಮುಖಾಂತರ ಸಾಲದ ರೂಪದಲ್ಲಿ ನೀಡಲಾಗುತ್ತೆ. ಮೊದಲಿಗೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಯಾವ ರೀತಿ ಫುಲ್ಫಿಲ್ ಮಾಡ್ಬೇಕಂದ್ರೆ ಇದು 2021-22 ಸಾಲು ಅದು ಅದೇ ರೀತಿ ಇರಬಿಡಿ. ನಂತರ ನಿಮ್ಮ ಜಿಲ್ಲೆಯನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅರ್ಜಿದಾರನ ಪೂರ್ಣ ಹೆಸರು ಅಂದ್ರೆ ಯಾರು ಅಪ್ಲಿಕೇಶನ್ ಹಾಕ್ತಿರ್ತಾರೆ ಅವರ ಹೆಸರನ್ನ ಸಂಪೂರ್ಣವಾದಂತ ಹೆಸರನ್ನ ಹಾಕ್ಬೇಕು, ಅವರ ತಂದೆ ಹೆಸರನ್ನ ಹಾಕ್ಬೇಕು, ಮತ್ತೆ ನಿಮ್ಮ ಮನೆ ಅಡ್ರೆಸ್ ಅನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಅಡ್ರೆಸ್ ಹಾಕಿ ನಿಮ್ಮ ಊರಿನ ಪಿನ್ ಕೋಡ್ ಸಂಖ್ಯೆಯನ್ನ ನೀವು ಇಲ್ಲಿ ಹಾಕ್ಬೇಕು. ನಂತರ ಇಲ್ಲಿ ಕೆಳಗಡೆ ಬಂದ್ರೆ ಮೇಲೆ ಕೊಟ್ಟಿರುವಂತಹ ಅಡ್ರೆಸ್ಸು ಮತ್ತೆ ಈಗಿರುವಂತಹ ಅಡ್ರೆಸ್ಸು ಸೇಮ್ ಇತ್ತಪ್ಪ ಅಂತಂದ್ರೆ ಕಾಯಂ ವಿಳಾಸ ಅಂತ ಒಂದು ಕಾಲಮ್ ಇದೆ, ಅದನ್ನ ಟಿಕ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಮತ್ತೆ ಕೆಳಗಡೆ ಬರಬೇಕಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಕೇಳಲಾಗಿದೆ. ಡೇಟ್ ಆಫ್ ಬರ್ತ್ ಅನ್ನ ಹಾಕಿದ್ರೆ ನಿಮ್ಮ ವಯಸ್ಸು ಎಷ್ಟು ಅನ್ನೋದು ಆಟೋಮೆಟಿಕ್ ತಳುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಪರಿಶಿಷ್ಟ ಪಂಗಡ ಅಂದ್ರೆ ST ಅಂತ, ಅಂದ್ರೆ ಈ ಎಸ್ ಟಿ ಕಾಲಮ್ನ ಅದೇ ರೀತಿ ಬಿಟ್ಬಿಡಿ. ಎಸ್ಟಿ ಅಲ್ಲಿ ಉಪಜಾತಿ ಯಾವ್ದು ಬರುತ್ತೆ ನಿಮಗೆ ಅನ್ನೋದನ್ನ ಇಲ್ಲಿ ಉಪಜಾತಿಗಳು ಪರಿಶಿಷ್ಟ ಪಂಗಡದಲ್ಲಿ ಬರುವಂತ ಉಪಜಾತಿಗಳು ಬಹಳಷ್ಟು ಇವೆ. ಈ ಒಂದು ಉಪಜಾತಿಗಳಲ್ಲಿ ನಿಮ್ಮ ಒಂದು ಉಪಜಾತಿ ಯಾವುದು ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನೀವು ಏನು ಎಜುಕೇಶನ್ ಮಾಡಿದ್ರ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬೇಕು. ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ ಹಾಕಿ, ಮತ್ತೆ ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ ಎಷ್ಟು ಇರುತ್ತೆ ಅಂತ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ನೋಡಿ ನೀವು ಹಾಕ್ಬೇಕು. ನಂತರ ಆದಾಯ ಪ್ರಮಾಣ ಪತ್ರದ RD ನಂಬರ್ನ ಹಾಕ್ಬೇಕು, ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ RD ನಂಬರ್ ಅಂತ ಇರುತ್ತೆ ಅದನ್ನ ಹಾಕ್ಬೇಕು. ಮತ್ತೆ ಸಾಲ ಯಾವ್ದಕ್ಕೆ ನೀವು ತಗೊಂತಂದ್ರಿ,
ಆ ಒಂದು ಕೆಲಸದ ಯಾವ ಕೆಲಸಕ್ಕಾಗಿ ತಂದಿರ್ತಾರೆ ಅದರ ಹೆಸರನ್ನ ಹಾಕ್ಬೇಕು. ಅಂದ್ರೆ ವ್ಯಾಪಾರ ಅಂತಂದ್ರೆ ಯಾವ ರೀತಿ ವ್ಯಾಪಾರ ಮಾಡ್ತಿದ್ರೆ ಅನ್ನೋದನ್ನ ಹಾಕ್ಬೇಕು. ಮತ್ತೆ ಆ ಒಂದು ಕೆಲಸದಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನ ಹಾಕ್ಬೇಕು. ಮತ್ತೆ ನಿಮ್ಗೆ ಆ ಒಂದು ಯಾವುದೇ ಒಂದು ವ್ಯಾಪಾರ ಅಥವಾ ಸಾರಿಗೆ ವಾಹನ ಖರೀದಿ ಮಾಡೋದಕ್ಕೆ ಎಷ್ಟು ಹಣ ಬೇಕು ಅನ್ನೋದನ್ನ ಈ ಕಾಲಮ್ ನಲ್ಲಿ ಹಾಕ್ಬೇಕು, 13ನೇ ಕಾಲಮ್ ನಲ್ಲಿ. ನಂತರ ಇಲ್ಲಿ ಕೆಲವೊಂದು ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಈ ಒಂದು ದಾಖಲಾತಿಗಳನ್ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಮೊದಲನೇದಾಗಿ ಜಾತಿ ದೃಢೀಕರಣ ಪತ್ರ ಬೇಕಾಗುತ್ತೆ, ವರ್ಮಾನ ದೃಢೀಕರಣ ಪತ್ರ ಬೇಕಾಗುತ್ತೆ, ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಮತ್ತೆ ಬ್ಯಾಂಕ್ ಪಾಸ್ಬುಕ್ಕ, ಮತ್ತೆ ನಿಮ್ಮ ಒಂದು ಫೋಟೋ. ಇವು ಎಲ್ಲ ದಾಖಲಾತಿಗಳನ್ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಅಂದ್ರೆ ಇಲ್ಲಿ ಫೋಟೋ ಬಂದು 1 MB ಒಳಗಡೆ ಇರಬೇಕು, ಮತ್ತೆ ಇನ್ನು ಉಳಿದಂತ ದಾಖಲಾತಿಗಳು 2 MB ಒಳಗಡೆ ಇರಬೇಕು. ಈ ಒಂದು ದಾಖಲಾತಿಗಳು ಬಂದು PDF, JPEG, JPEG ಮತ್ತೆ PNG ಫಾರ್ಮೆಟ್ ಗಳಲ್ಲಿ ಇರಬೇಕಾಗುತ್ತೆ. ಈ ಒಂದು ಎಲ್ಲ ದಾಖಲಾತಿಗಳನ್ನ ನೀವು ಅಪ್ಲೋಡ್ ಮಾಡಿದ್ಮೇಲೆ ಅರ್ಜಿದಾರರ ಘೋಷಣೆ ಅಂತ ಒಂದು ಕಾಲಮ್ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಅಪ್ಲಿಕೇಶನ್ ಹಾಕೋದು ಕಂಪ್ಲೀಟ್ ಆಗುತ್ತೆ. ಅಂದ್ರೆ ನೀವು ಹಾಕಿದಂತ ಅರ್ಜಿಯ ಒಂದು ರೆಫರೆನ್ಸ್ ನಂಬರ್ ಇರುವಂತ ಒಂದು ಪ್ರಿಂಟ್ ಔಟ್ ನ ನಿಮಗೆ ತೋರಿಸುತ್ತೆ, ಆ ಒಂದು ಪ್ರಿಂಟ್ ಔಟ್ ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತ ಆದಿವಾಸಿ ಮತ್ತೆ ಅಲೆಮಾರಿ ಜನಾಂಗದವರು ಏನಿರ್ತಾರೆ, 3.5 ಲಕ್ಷ ರೂಪಾಯಿ ಹಣವನ್ನು ಉಚಿತವಾಗಿ ಪಡೆಯುವುದಕ್ಕೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೂ ಅದೇ ರೀತಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ಗಳು ಇತ್ತಪ್ಪ ಅಂತಂದ್ರೆ ಈ ಮೇನ್ ಪೇಜ್ಗೆ ಬಂದು ಸಂಪರ್ಕಿಸಿ ಅಂತ ಒಂದು ಆಪ್ಷನ್ ಇದೆ, ನೋಡ್ತಿರ್ಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ಅಡ್ರೆಸ್ಸು, ಮತ್ತೆ ಟೋಲ್ ಫ್ರೀ ನಂಬರು, ಮತ್ತೆ ಇಮೇಲ್ ಐಡಿಯನ್ನು ಕೊಡಲಾಗಿದೆ. ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ.